ಬಿಜೆಪಿಯವರ ಕರ್ಮಕಾಂಡಗಳ ಜೊತೆಗೆ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಕೂಡ ಜನರಿಗೆ ಕೊಡ್ತಾ ಇದ್ದೀವಿ. ಬರೀ ನೆಗೆಟಿವ್ ಕ್ಯಾಂಪೇನಿಂಗ್ ಅಲ್ಲ ಇದು, ಪಾಸಿಟಿವ್ ಆಗೂ ಕೂಡ ಕ್ಯಾಂಪೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಕಲ್ಯಾಣ ಕರ್ನಾಟಕಕ್ಕೆ ನಾವು ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ರು. ಅದು ಸಂದರ್ಭ ಮೊನ್ನೆ ಖರ್ಗೆಯವರು ACC ಅಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿಗೆ ಗುಲ್ಬರ್ಗಕ್ಕೆ ಬಂದಿದ್ದರು. 41 ಕ್ಷೇತ್ರಗಳಿದ್ದಾವೆ, 41 ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ, ಪ್ರತಿ ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಅನುದಾನವನ್ನು ಪ್ರತಿ ವರ್ಷ ಕೊಡ್ತೇವೆ. ಇನ್ ಅಡಿಷನ್ ಟು 5,000 ಕೋಟಿ ಕೊಡೋದ್ರ ಜೊತೆಗೆ ಇದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಒಟ್ಟಾರೆಯಾಗಿ ನಾವು ಇದ್ದ ಕಾಲದಲ್ಲಿ 30,000 ಜಾಬ್ಸನ್ನು ಕೊಟ್ಟಿದ್ದು 371J ಕೆಳಗಡೆ. ಇವ್ರು ಬಂದಮೇಲೆ ಒಂದೇ ಒಂದು ಉದ್ಯೋಗ ಕೂಡ ಕೊಟ್ಟಿಲ್ಲ. ನಾವು ಇದ್ದಂಥ ಕಾಲದಲ್ಲಿ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು, ಲೆಕ್ಚರರ್ಗಳು, ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ, ಈಗ 30,000 ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಿಕೊಟ್ಟಿದ್ದು ನಾವು ಈ ಭಾಗದ ಯುವಕರಿಗೆ. ಡಾಕ್ಟರ್ಗಳು ಮಾಡಿದ್ದು, ಇಂಜಿನಿಯರ್ಗಳು ಮಾಡಿದ್ದು, ಪ್ರೊಫೆಸರ್ಗಳು ಮಾಡಿದ್ದು, ಟೀಚರ್ಗಳು ಮಾಡಿದ್ದು. BJPಯವ್ರ ಸರ್ಕಾರ ಏನೂ ಮಾಡಲಿಲ್ಲ, ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ, ದುಡ್ಡನ್ನು ಸರಿಯಾಗಿ ಕೊಡಲಿಲ್ಲ. 3,000 ಕೋಟಿ ಕೊಡ್ತೀವಿ ಅಂತ ಈ ವರ್ಷ ಹೇಳಿದ್ದಾರೆ. ಕೊಟ್ಟಿದ್ದಾರ? ಏನು ಕೆಲಸ ಮಾಡಿದ್ದಾರ? ಏನು ಮಾಡಿಲ್ಲ. ಅವ್ರ ಸಾಧನೆ ಏನಪ್ಪ ಅಂತಂದರೆ, ಹೈದರಾಬಾದ್ ಕರ್ನಾಟಕ ಅಂತ ಇದ್ದದನ್ನು ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾಡಿದ್ದು, ಅಷ್ಟೇ ಮರು ನಾಮಕರಣ ಮಾಡಿದ್ದು ಅಷ್ಟೇ. ಹೈದರಾಬಾದ್ ಕರ್ನಾಟಕ ಅಂತ ಇದ್ದದನ್ನು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.